ರೆ ವೃಷಭರಾಶಿಯ ಅಂಜನದ ಭವಿಷ್ಯದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಒಂದು ಫಲ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೃಷಭರಾಶಿಯವರಿಗೆ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಹಾಗೂ ಅದೃಷ್ಟ ಪದ ಅದೃಷ್ಟವು ಕೂಡ ಇದೆ ನೋಡಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ನೀವು ಋಷಭರಾಶಿಯವರಾಗಿದ್ದರೆ ಕೆಲಸ ಉದ್ಯೋಗಹೀನರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ನೀವೊಂದು ಐ ಟಿ ಸೆಕ್ಟರ್ನಲ್ಲಿರ್ತಕ್ಕಂಥವರಾಗಿರ್ಬೋದು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರಬಹುದು ಅಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಒಂದು ಸೂಚನೆಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ವಿಶೇಷವಾಗಿ ನೋಡೋದಾದರೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ಏನಿದಿಲ್ಲ ನವೆಂಬರ್ ತಿಂಗಳಿನಲ್ಲಿ ಒಂದು ಅದೃಷ್ಟದ ಬಾಗಿಲು ಯಾವುದರಲ್ಲಿಯಪ್ಪ ಅಪ್ಪ ಅಂತ ಹೇಳಿದ್ರೆ ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಒಂದು ಒಳ್ಳೆಯ ಪ್ರಮೋಷನ್ ಸಿಗುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಅಂಜನ ಭವಿಷ್ಯದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ನೋಡೋದಾದರೆ ನಿಮ್ಮ ಹಣಕಾಸಿನಲ್ಲಿ ಈ ತಿಂಗಳು ವಿಶೇಷವಾದಂಥ ಲಾಭವಿದೆ ಓಕೆನಾ ವಿಶೇಷವಾದಂಥ ಒಂದು ಲಾಭವಿದೆ ಮತ್ತು ಯಾವುದೇ ರೀತಿಯಾದಂತಹ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಬರೋದಿಲ್ಲ ಅಥವಾ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಮೆಡಿಕಲ್ ಎಕ್ಸ್ಪೆನ್ಸಿವ್ಸ್ಗಳು ಬರೋದಿಲ್ಲ ಮತ್ತು ಆಕಸ್ಮಿಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಅನ್ನೋದನ್ನು ಆಕಸ್ಮಿಕವಾಗಿ ಹಣ ಖರ್ಚಾಗುವಂಥದ್ದು ಮೆಡಿಕಲ್ ಎಕ್ಸ್ಪೆನ್ಸಿವ್ ತುಂಬ ಇರ್ತವೆ ಹಾಗಾಗಿ ಮತ್ತು ದುಂದು ವೆಚ್ಚಗಳು ಅನ್ನೋದು ಆಗೋದಿಲ್ಲ ಮತ್ತು ಒಂದು ಒಳ್ಳೆಯ ಒಂದು ಒಳ್ಳೆಯ ಸೇವಿಂಗ್ಸ್ ಅನ್ನೋದು ಈ ತಿಂಗಳು ನಿಮಗೆ ಆಗುತ್ತೆ ಮತ್ತು ಸಾಲದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಬೇಗ ಸಾಲದಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಾ ಹೋಗ್ತೀರಾ ಓಕೆನಾ ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಾ ಹೋಗ್ತೀರಾ ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಅಧ್ಯಯನವನ್ನು ಮಾಡ್ತೀರಾ ಈ ತಿಂಗಳಿನಲ್ಲಿ ನಿಮ್ಮ ಮನೆಗೋಸ್ಕರ ನೀವು ಭಾಳಷ್ಟು ರೀತಿಯಾದಂಥ ಅಧ್ಯಯನವನ್ನು ಮಾಡಿ ಅದರಿಂದ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನೀವು ಸಾಕಷ್ಟು ಶ್ರಮವನ್ನು ಹಾಕಿ ಅದನ್ನು ಕಾರ್ಯಸಿದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅದು ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕೊಡುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಮನೆಯಲ್ಲಿ ಒಂದು ಒಳ್ಳೆ ಸುಂದರವಾದಂಥ ವಾತಾವರಣವು ಕೂಡ ಸೃಷ್ಟಿಯಾಗುತ್ತದೆ ಕುಟುಂಬದ ಸದಸ್ಯರ ನಡುವೆ ಸಂಬಂಧಗಳ ನಡುವೆ ಸ್ವಲ್ಪ ಒತ್ತಡಗಳು ಮಾಡುವಂಥ ಸಾಧ್ಯತೆ ಇದೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ಗಳು ಸ್ವಲ್ಪ ತಡೆಗಳು ಸ್ವಲ್ಪ ತೊಂದರೆಗಳನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ನಿಮ್ಮ ಮನೆಗೆ ಪ್ರವೇಶ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ವೈವಾಹಿಕ ಜೀವನ ಹೇಗಿರುತ್ತೆ ಗುರುಗಳೇ ಅಂತ ಕೇಳಿದ್ರೆ ಮಧ್ಯಮವಾಗಿರುತ್ತದೆ ಪ್ರೀತಿ ವಿಶ್ವಾಸದಿಂದ ಇರುತ್ತೆ ಸ್ವಲ್ಪ ತಿಂಗಳ ಪ್ರಾರಂಭದಲ್ಲಿ ಪ್ರೀತಿ ವಿಶ್ವಾಸ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಲಹ ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂಥ ಒಂದು ಲಾಭ ಪತ್ನಿಯಿಂದ ಮತ್ತು ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ನೀವು ನಿಮ್ಮ ವೈವಾಹಿಕ ನಿಮ್ಮ ಸಂಗಾತಿ ಜೊತೆ ನೀವು ಇರುತ್ತೀರಾ ಮತ್ತು ಈ ತಿಂಗಳಿನಲ್ಲಿ ಏನಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದೊಂದು ರೂಪಾಯಿಗೂ ಬಹಳಷ್ಟು ಲೆಕ್ಕವನ್ನು ಮಾಡ್ತೀರಾ ಜುಗ್ಗ ಅಂತ ಹೇಳ್ತಾರಲ್ಲ ಹಾಗೆ ಆ ಜುಗ್ಗ ಮಾಡುವಂಥ ಮನಸ್ಸು ಈ ತಿಂಗಳಿನಲ್ಲಿ ಬರುತ್ತೆ ಏಕೆಂದರೆ ಆ ರೀತಿಯಾದಂಥ ಒಂದು ಮನಸ್ಥಿತಿ ಇದೆ ನಿಮಗೆ ಓಕೆನಾ ಇವತ್ತಿಂದ ನಿಮಗೆ ಅದು ಡಿಸೆಂಬರ್ವರೆಗೂ ನಿಮಗೆ ಭಾಳಷ್ಟು ಚೆನ್ನಾಗಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ನೀವು ರಾಶಿಯವರಿಗೆ ಸ್ವಲ್ಪ ಅಲರ್ಜಿ ಸಮಸ್ಯೆಗಳು ಬರಬಹುದು ಅಥವಾ ಬಹಳಷ್ಟು ಚರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಾಧಿಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ರಾಶಿಯವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ಈ ಅಲರ್ಜಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕಣ್ಣಿನ ಒಂದು ದೃಷ್ಟಿಯಲ್ಲಿ ಸ್ವಲ್ಪ ತೊಂದರೆ ಇದ್ದರೆ ಅಂಥವರು ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸುವುದು ಉತ್ತಮ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವೃಷಭ ರಾಶಿ ಒಂದು ಫಲಾನುಫಲಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಈ ವಿಶೇಷವಾದಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಓಂ ಗುರುವೇ ನಮಃ ನೂರ ಎಂಟು ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಂಡು ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ಹೇಳಿ ನಿಮಗೆಲ್ಲವೂ ಕೂಡ ಶುಭವನ್ನು ತಂದುಕೊಡುತ್ತೆ ಒಳ್ಳೆಯದಾಗಲಿ ಹರಿ